ಲಿಂಗಾಯತ ಒಕ್ಕಲಿಗ ಹೋರಾಟಕ್ಕೆ ಮಣಿದ ಸಿಎಂ ಪುಸ್ತಕ ಪರಿಷ್ಕರಣೆ ಸಮಿತಿಯನ್ನ ವಿಸರ್ಜನೆ ಮಾಡಿದ್ದಾರೆ ಚರ್ಚೆ ಬಳಿಕ ಸಿಎಂ ಬೊಮ್ಮಾಯಿ ಆರು ಅಂಶಗಳ ನಿರ್ಧಾರ ಪುಸ್ತಕ ಪರಿಷ್ಕರಣೆ ವಿಚಾರ ಬಾರಿ ದೊಡ್ಡ ವಿವಾದವನ್ನ ಸೃಷ್ಟಿಸಿತು ಅದರಲ್ಲೂ ಸಾಹಿತಿಗಳ ಪಠ್ಯ ವಾಪಸಿ ಚಳವಳಿಯ ಬಳಿಕ ಲಿಂಗಾಯತ ಒಕ್ಕಲಿಗ ಹೋರಾಟ ಮುಂದುವಾಯಿತು ಇದಕ್ಕೆ ಮಣಿದಂತಹ ಸಿಎಂ ಚರ್ಚೆ ಬಳಿಕ ಆರು ಅಂಶಗಳ ನಿರ್ಧಾರಕ್ಕೆ ಬಂದಿದ್ದಾರೆ ಪ್ರಮುಖವಾಗಿ ಪರಿಷ್ಕರಣಾ ಸಮಿತಿಯ ಕೆಲಸ ಮುಗಿದಿರೋ ಹಿನ್ನೆಲೆ ಆ ಸಮಿತಿ ವಿಸರ್ಜನೆಯಾಗಿದೆ ಬಸವಣ್ಣನವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆಗೆ ಸಿದ್ಧ ಇತರೆ ಆಕ್ಷೇಪಾರ್ಹ ವಿಷಯ ಪರಿಷ್ಕರಣೆಗೂ ಸರ್ಕಾರ ಬದ್ಧ ಅಂದಿದ್ದಾರೆ ಇನ್ನು ರಾಷ್ಟ್ರಕವಿ ಕುವೆಂಪು ಅವರು ಕುರಿತಿದ್ದಂತಹ ಏಳು ಪಠ್ಯ ಹತ್ತಕ್ಕೆ ಏರಿಕೆಯಾಗಿದೆ ನಾಡಪ್ರಭು ಕೆಂಪೇಗೌಡರ ಕುರಿತು ಪಠ್ಯದಲ್ಲಿ ಸೇರ್ಪಡೆ ಇಸ್ಲಾಂ ಕ್ರೈಸ್ತ ಧರ್ಮದ ಜೊತೆ ಹಿಂದೂ ಧರ್ಮದ ಪಾಠ ಕೂಡ ಸೇರ್ಪಡೆ ಈ ಆರು ಅಂಶಗಳ ನಿರ್ಧಾರವನ್ನ ಶಿಕ್ಷಣ ಸಚಿವರ ಜೊತೆಗಿನ ಚರ್ಚೆಯ ಬಳಿಕ ಸಿಎಂ ಪ್ರಕಟಿಸಿದ್ದು ಪುಸ್ತಕ ಪರಿಷ್ಕರಣೆ ಸಮಿತಿಯನ್ನ ವಿಸರ್ಜಿಸಿರೋದಾಗಿ ತಿಳಿಸಿದ್ದಾರೆ ಸಿಎಂ ಸಮಿತಿಯ ಕೆಲಸ ಮುಗಿದ ಹಿನ್ನೆಲೆ ಸಮಿತಿ ವಿಸರ್ಜನೆಯಾಗಿದೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಅದರಲ್ಲೂ ಪ್ರಮುಖವಾಗಿ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಿರುದ್ಧ ವಿಪಕ್ಷಗಳು ಕೆಲ ಸಾಹಿತಿಗಳ ಬಳಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆ ಬಳಿಕ ಸ್ವಾಮೀಜಿಗಳು ಬಸವಣ್ಣನವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಠ್ಯದಲ್ಲಿ ಪರಿಷ್ಕರಣೆಯಾಗಬೇಕು ಅನ್ನುವಂತಹ ಆಗ್ರಹವನ್ನು ಇಟ್ಟ ಹಿನ್ನೆಲೆಯಲ್ಲಿ ಪುಸ್ತಕ ಪರಿಷ್ಕರಣೆ ಸಮಿತಿಯನ್ನೇ ವಿಸರ್ಜನೆ ಮಾಡಿದ್ದಾರೆ ಅದೇ ಪರಿಷ್ಕೃತ ಪಠ್ಯ ಇರುತ್ತೆ ಆಕ್ಷೇಪಾರ್ಹ ವಿಷಯಗಳ ಪರಿಷ್ಕರಣೆಗೆ ಸರ್ಕಾರ ಬದ್ಧ ಅಂದಿದೆ ಬಸವಣ್ಣನವರ ಪಠ್ಯ ಈ ಹಿಂದಿನ ಸಮಿತಿಯಲ್ಲೂ ಕೂಡ ಅದೇ ಇತ್ತು ಅದನ್ನೇ ಮುಂದುವರಿಸಲಾಗಿತ್ತು ಪಠ್ಯ ಪುಸ್ತಕ ಸಮಿತಿ ವಿಸರ್ಜನೆಯಾಗಿದೆ ರದ್ದು ಮಾಡಿಲ್ಲ ಹೀಗಾಗಿ ಹೊಸ ಸಮಿತಿ ರಚನೆಯ ಅವಶ್ಯಕತೆಯೇ ಇಲ್ಲ ಅಂತ ಈ ವಿವಾದದ ಬಗ್ಗೆ ಸಿಎಂ ಬೊಮ್ಮಾಯಿ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪುಸ್ತಕ ಪರಿಷ್ಕರಣ ಸಮಿತಿಯನ್ನ ವಿಸರ್ಜನೆ ಮಾಡಲಾಗಿದೆ ರದ್ದುಪಡಿಸಿದ್ದಲ್ಲ ಹೀಗಾಗಿ ಹೊಸ ಪರಿಷ್ಕರಣ ಸಮಿತಿಯನ್ನು ರಚಿಸೋ ಅಗತ್ಯನೂ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ನಮ್ಮದು ಬಸವ ಪಥದ ಸರ್ಕಾರ ಅಂತ ಮೊದಲೇ ಹೇಳಿದ್ದೆ ನಾನು ಸಹ ಹೊಸ ಪಠ್ಯ ಪುಸ್ತಕ ತರಿಸಿ ಓದಿದ್ದೆ ಬಸವಣ್ಣನವರು ರಚಿಸಿದ ಹಲವಾರು ಅತ್ಯುತ್ತಮ ವಚನಗಳಿವೆ ಬಸವಣ್ಣನವರ ಪಠ್ಯದಲ್ಲಿ ಒಂದು ಲೈನ್ ವ್ಯತ್ಯಾಸ ಆಗಿದೆ ಉಳಿದಂತೆ ಬರಗೂರು ಸಮಿತಿ ರಚಿಸಿದ ಪಠ್ಯದಂತೆಯೇ ಇದೆ ಬಸವಣ್ಣನವರ ಪಠ್ಯದ ವ್ಯತ್ಯಾಸವನ್ನು ಸರಿಪಡಿಸುತ್ತೇವೆ ಜೊತೆಗೆ ಸಾಣೆಹಳ್ಳಿ ಶ್ರೀಗಳಿಗೆ ಬಸವಣ್ಣನವರ ಪಠ್ಯದ ಬಗ್ಗೆ ಮನವರಿಕೆಯನ್ನು ಮಾಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಮಕ್ಕಳಿಗೆ ಪಠ್ಯ ಪುಸ್ತಕವನ್ನ ಒದಗಿಸುತ್ತೇವೆ ಎಂದಿದ್ದಾರೆ ಸಿಎಂ ಬೊಮ್ಮಾಯಿ ಇರುವಂತ ಸಮಿತಿಗೆ ಕೇವಲ ಒಂದು ಸೆಂಟೆನ್ಸ್ ವ್ಯತ್ಯಾಸ ಇದೆ ಮಿಕ್ಕಿದ್ದೆಲ್ಲವೂ ಕೂಡ ಲಿಂಗ ದೀಕ್ಷೆ ಅನ್ನುವಂಥದ್ದು ಏನು ಅಬ್ಜೆಕ್ಷನ್ ಮಾಡಿದ್ದಾರೆ ಸಾಣೆಹಳ್ಳಿ ಗುರುಗಳು ಅದು ಬರಗು ರಾಮಚಂದ್ರ ಅವರ ಪಠ್ಯದಲ್ಲೂ ಕೂಡ ಇದೆ ಹೀಗಾಗಿ ಒಟ್ಟಾರೆ ಅದನ್ನು ಸಮಗ್ರವಾಗಿ ಬದಲಾವಣೆಯನ್ನು ಮಾಡಿ ಬಸವಣ್ಣನ ನಿಜವಾದಂಥ ಸ್ವರೂಪ ಮತ್ತು ಅವನ ವಚನ ಸಾಹಿತ್ಯ ಪರಿಚಯ ಆಗಬೇಕನ್ನುವಂಥದ್ದು ಎಲ್ಲರ ಇಚ್ಛೆ ಇದೆ ಅದಕ್ಕಾಗಿ ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಮಾಡ್ತೀವಿ ಈ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಫಸ್ಟ್ ಡೇನೇ ಹೇಳಿದ್ದೆ ಆ ಪ್ರಕಾರ ಮಾಡಿದ್ದೆ ವಸ್ತು ಅಂಶದ ಆಧಾರದ ಮೇಲೆ ಮಾಡಿ ಈಗೇನು ಕೆಲವೊಂದು ಎಲ್ಲಿ ಬದಲಾವಣೆ ಮಾಡ್ತೀವಿ ಅದಕ್ಕೆ ಹೊಸ ಒಂದು ಸಂಪುಟವನ್ನು ಕೊಡ್ತೀವಿ ಈಗ ಇರುವಂಥ ಸಮಿತಿಗೆ ಕೇವಲ ಒಂದು ಸೆಂಟೆನ್ಸ್ ವ್ಯತ್ಯಾಸ ಇದೆ ಮಿಕ್ಕಿದ್ದೆಲ್ಲವೂ ಕೂಡ ಲಿಂಗ ದೀಕ್ಷೆ ಅನ್ನುವಂಥದ್ದು ಏನು ಅಬ್ಜೆಕ್ಷನ್ ಮಾಡಿದ್ದಾರೆ ಸಾಣೆಹಳ್ಳಿ ಗುರುಗಳು ಅದು ಬರಗು ರಾಮಚಂದ್ರ ಅವರ ಪಠ್ಯದಲ್ಲೂ ಕೂಡ ಇದೆ ಹೀಗಾಗಿ ಒಟ್ಟಾರೆ ಅದನ್ನು ಸಮಗ್ರವಾಗಿ ಬದಲಾವಣೆಯನ್ನು ಮಾಡಿ ಬಸವಣ್ಣನ ನಿಜವಾದಂಥ ಸ್ವರೂಪ ಮತ್ತು ಅವನ ವಚನ ಸಾಹಿತ್ಯ ಪರಿಚಯ ಆಗಬೇಕನ್ನುವಂಥದ್ದು ಎಲ್ಲರ ಇಚ್ಛೆ ಇದೆ ಅದಕ್ಕಾಗಿ ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಮಾಡ್ತೀವಿ ಈ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಫಸ್ಟ್ ಡೇನೇ ಹೇಳಿದ್ದೆ ಆ ಪ್ರಕಾರ ಮಾಡಿದ್ದೆ ವಸ್ತು ಅಂಶದ ಆಧಾರದ ಮೇಲೆ ಮಾಡಿ ಈಗೇನು ಕೆಲವೊಂದು ಎಲ್ಲಿ ಬದಲಾವಣೆ ಮಾಡ್ತೀವಿ ಅದಕ್ಕೆ ಹೊಸ ಒಂದು ಸಂಪುಟವನ್ನು ಕೊಡ್ತೀವಿ ಈಗ ಇರುವ
ಬಗ್ಗೆಯಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಈಗ ಸಂಪರ್ಕದಲ್ಲಿದ್ದಾರೆ ಆನಂದ್ ಪಠ್ಯಪುಸ್ತಕ ಸಮಿತಿ ವಿಸರ್ಜನೆ ಮಾಡಲಾಗಿದೆ ರದ್ದು ಮಾಡಲಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಸಿಎಂ ಈ ಮೂಲಕ ಒಂದು ರೀತಿಯಲ್ಲಿ ಯಾವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ ಯಾವ ನೆಲೆಯಲ್ಲಿ ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಏನು ಆಕ್ಷೇಪ ಬಂದಿತ್ತು ಅದರಲ್ಲೂ ಪ್ರಮುಖವಾಗಿ ಆಕ್ಷೇಪ ಸ್ವಾಮೀಜಿಗಳಿಂದ ಬಂದಿದ್ದಕ್ಕೆ ಈ ಹೆಜ್ಜೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಲಾಗ್ತಾ ಇದೆ ಈ ಮೂಲಕ ಅಂತ मुख्यमंत्री बसवराज बोम्मई अवरु बहळ स्पष्टवागि पठ्यपुस्तक परिशरण समितिय संबंधपट्ट हागे राज्य बेरे बेरे भागदल्लि बेरे बेरे आयामदल्लि बंदिरतक्कंत आक्षेपगळन्नु ओट्टारे परिशीलिसि अंतिम निर्धारवन्नु कळेद रात्रि तेगेदुकोंडिद्दारे पठ्यपुस्तक समितियन्न विसर्जनेयन्नु कूड माडिद्दारे हागागि आ पठ्यपुस्तक समितिय केलस मुक्ताय आद नंतर विसर्जने माडतक्कंत ओंदु आड्लितात्मकवागिरुवंत प्रक्रिये आ प्रक्रियेयन्न निन्ने मुख्यमंत्री बसवराज बोम्मई अवरु माडिद्दारे मत्तु इन्नोंदु प्रमुखवागि पठ्यपुस्तक समिति संबंधपट्ट हागे ಬಂದಿರತಕ್ಕಂತ ಆಕ್ಷೇಪಗಳ ಬಗ್ಗೆನೂ ಕೂಡ ಒಂದಷ್ಟು ಸಂಜಾಯಿಸಿ ಕೊಡುವ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಬಸವಣ್ಣವರ ವಿಚಾರ ಸಂಬಂಧಪಟ್ಟ ಹಾಗೆ ಪಠ್ಯದಲ್ಲಿ ಉಲ್ಲೇಖ ಆಗಿರತಕ್ಕಂತ ಬಸವಣ್ಣರ ಜೀವನ ಸಂಬಂಧಪಟ್ಟ ಹಾಗೆ ಓಲಿ ಯಾವ ವಿಚಾರಗಳು ಉಲ್ಲೇಖ ಆಗಿತ್ತು ಯಾವ ವಿಚಾರದಲ್ಲಿ ಆಕ್ಷೇಪಗಳು ವ್ಯಕ್ತ ಆಗಿತ್ತು ಆ ಆಕ್ಷೇಪಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸ ಮಾಡಿದ್ದಾರೆ ಬಸವಣ್ಣವರ ಜೀವನ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಆಗಿರತಕ್ಕಂತ ವಿಷಯಗಳು ತಪ್ಪು ಅಂತಕಂತದ್ದು ಮತ್ತು ಆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಪ್ರತಿಭಟನೆ ಹಾದಿಯನ್ನು ಹಿಡಿದಾಗ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗಿತ್ತು ಹಾಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿತ್ತು ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಎಲ್ಲೆಲ್ಲಿ ತಪ್ಪುಗಳಾಗಿದೆಯೋ ಅಲ್ಲಿ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಅಂತಕಂತ ಮಾತನ್ನ ಹೇಳಿದ್ದಾರೆ ನಮ್ಮದು ಕೂಡ ಬಸವ ಪದದ ಸರ್ಕಾರ ಅಂತಕಂತ ಮಾತನ್ನ ಪುನರುಚ್ಚಾರ ಮಾಡುವ ಕೆಲಸವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಪಠ್ಯಪುಸ್ತಕ ಸಮಿತಿ ಮಾಡಿರತಕ್ಕಂತ ಕ್ರಮಗಳನ್ನು ಸಮರ್ಥನೆ ಮಾಡೋ ಜೊತೆಗೇನೆ ಅದರ ಕೆಲಸ ಮುಗಿದು ಅದನ್ನು ವಿಸರ್ಜನೆ ಮಾಡಿದ್ವಿ ಅಂತಕಂತ ಮಾತನ್ನು ಕೂಡ ಹೇಳಿದ್ರ ಮೂಲಕ ವಿಸರ್ಜನೆ ಮಾಡಬೇಕು ರದ್ದು ಮಾಡಬೇಕು ಅಂತಕಂತ ಏನು ಆಗ್ರಹಗಳು ಬಂದಿತ್ತು ಆ ಆಗ್ರಹಕ್ಕೂ ಕೂಡ ಪೂರಕವಾದ ನಿರ್ಧಾರವನ್ನ ಮುಖ್ಯಮಂತ್ರಿ ತೆಗೆದುಕೊಂಡಿದ್ದೇವೆ ಅನ್ನೋದನ್ನ ಸ್ಪಷ್ಟ ಸಮಜಾಯಿಸಿ ಕೊಡುವ ಕೆಲಸವನ್ನು ಕೂಡ ಇವತ್ತು ಮಾಡಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ಏನು ಪಠ್ಯಪುಸ್ತಕ ಸಮಿತಿ ರೆಫರ್ ಮಾಡಿರತಕ್ಕ ಅಂದ್ರೆ ಶಿಫಾರಸು ಮಾಡಿರತಕ್ಕಂತ ವಿಚಾರಗಳನ್ನೆಲ್ಲವನ್ನೂ ಕೂಡ ಅಳವಡಿಸಿಕೊಳ್ಳುವಂತ ಕೆಲಸಗಳನ್ನು ಮಾಡಿದ್ದೇವೆ ಎಲ್ಲಿ ಕೆಲವೊಂದಷ್ಟು ಬದಲಾವಣೆಗಳ ಅಗತ್ಯ ಮತ್ತು ಅನಿವಾರ್ಯತೆ ಇತ್ತು ಅಲ್ಲೂ ಆ ಒಂದು ಅನಿವಾರ್ಯತಕ್ಕಂತೆ ಬದಲಾವಣೆ ಮಾಡುವ ಕೆಲಸ ಮಾಡಿದ್ವಿ ಅಂತಕಂತ ಮಾತನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎದ್ದಿರತಕ್ಕಂತ ಗೊಂದಲಗಳಿಗೆ ಅನುಮಾನಗಳಿಗೆ ವಿವಾದಗಳಿಗೆ ಪರಿಹಾರ ಮಾಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡುವ ಮೂಲಕ ಸರ್ಕಾರದ ಕ್ರಮವನ್ನ ಸಮರ್ಥನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ಪಠ್ಯಪುಸ್ತಕ ಸಂಬಂಧ ಪರಿಷ್ಕರಣಾ ಸಮಿತಿ ಸಂಬಂಧಪಟ್ಟ ಹಾಗೆ ರಾಜ್ಯವ್ಯಾಪಿ ಪ್ರತಿಭಟನೆಗಳು ನಡೆದಾಗ ಆಕ್ಷೇಪಗಳು ವ್ಯಕ್ತ ಆದಾಗ ಸಾಹಿತಿಗಳ ವಿರೋಧಗಳು ಕಂಡುಬಂದಾಗ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಂತ ಕೆಲಸವನ್ನು ಮಾಡಿಲ್ಲ ಆದರೆ ಇವತ್ತು ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ರಿಯಾಕ್ಷನ್ ನೀಡುವ ಮೂಲಕ ಗೊಂದಲಗಳಿಗೆ ತೆರೆ ಎಳೆಯತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಪ್ರತಿಮಾ ಅಂದ್ರೆ ಆನಂದ ನಿಜಕ್ಕೂ ಉತ್ತರಿಸಿದ್ದಾರೆ ನಿಜ ಬಹಳ ಜಾಣ ನಡೆ ಅಂತ ಅನ್ಸುತ್ತಲ್ವಾ ಯಾಕಂದ್ರೆ ಈಗ ಸಾಹಿತಿಗಳು ಪಠ್ಯ ವಾಪಸ್ ಅಂತ ಕೇಳಿದ್ರು ಅದ್ಯಾವುದಕ್ಕೂ ಕೂಡ ಅವರು ಉತ್ತರಿಸಲಿಲ್ಲ ಆದ್ರೆ ಕೇವಲ ಇಲ್ಲಿ ಬಸವಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರ ಸಮರ್ಥನೆ ಒಂದು ಸ್ಪಷ್ಟತೆ ಕಂಡುಬರ್ತಾ ಇದೆ ಸಾಣೆಹಳ್ಳಿ ಶ್ರೀಗಳಿಗೆ ಬಸವಣ್ಣನ ಪಠ್ಯದ ಬಗ್ಗೆ ಮನವರಿಕೆ ಮಾಡಿದೆವೆ ಅಂತಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಹಿಂದಿನ ಪಠ್ಯ ಪರಿಷ್ಕರಣ ಏನಾಗಿತ್ತು ಅಲ್ಲಿ ಏನಾಗಿತ್ತು ಅದನ್ನೇ ಉಳಿಸ್ಕೊಂಡಿದ್ವಿ ಆದ್ರೆ ಎಲ್ಲಿ ತಪ್ಪಾಗಿದೆಯೋ ಅದನ್ನು ಸರಿಪಡಿಸ್ತೀವಿ ಬಹಳ ಒಂದು ಜಾಣ ನಡೆ ಅಂತ ಅನಿಸುತ್ತೆ ನೋಡ್ತಾ ಹೋದ್ರೆ ಎಸ್ ಬಹಳ ಪ್ರಮುಖವಾಗಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿರತಕ್ಕಂತದ್ದು ಬಸವಣ್ಣವರ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಸವಣ್ಣವರ ಜೀವನ ಕುರಿತಾಗಿ ಉಲ್ಲೇಖ ಆಗಿರತಕ್ಕಂತ ಕೆಲವು ವಿಚಾರಗಳಿಗೆ ಸಾಣೆಹಳ್ಳಿ ಶ್ರೀ ಸೇರಿದಾಗೆ ಬಹುತೇಕರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಅದರಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಎಲ್ಲೋ ಒಂದು ಕಡೆ ಬಸವಣ್ಣವರ ಬಗ್ಗೆ ಇಲ್ಲದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂತ ಆಕ್ಷೇಪಗಳು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳಿಂದ ರಿಯಾಕ್ಷನ್ ಅನ್ನು ಕೂಡ ರಾಜ್ಯದಲ್ಲೇ ಬಯಸಿದ್ರು ಆದರೆ ಆ ರಿಯಾಕ್ಷನ್ ಕೊಡುವಂತ ಕೆಲಸವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಸಾಣೆಹಳ್ಳಿ ಶ್ರೀಗಳಿಗೆ ಸಮಜಾಯಿಸಿ ಕೊಡುವ ಕೆಲಸವನ್ನು ಮಾಡ್ತಿರಂತಕ್ಕಂತ ಮಾತನ್ನು ಕೂಡ ಮುಖ್ಯಮಂತ್ರಿ ಹೇಳುವುದರ ಮೂಲಕ ಒಂದು ರೀತಿ ಗೊಂದಲಗಳಿಗೆ ತೆರೆ ಎಳೆಯತಕ್ಕಂತ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಬಸವರಾಜ ಬೊಮ್ಮಾಯರ ಕಾಲಾವಧಿಯಲ್ಲಿ ಈ ರೀತಿಯಾಗಿರತಕ್ಕಂತ ಅವಮಾನಗಳಾಗಿದೆ ಅಂತಕಂತ ಹೇಳಿಕೆ ಕೂಡ ಬೇರೆ ಬೇರೆ ಸ್ವಾಮೀಜಿಗಳಿಂದ ವ್ಯಕ್ತವಾಗಿತ್ತು ಹಾಗಾಗಿ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಇರುಸುಮುರುಸು ಕಾರಣವಾಗಿತ್ತು ಈ ಸಂಬಂಧಪಟ್ಟ ಹಾಗೆ ಬಿಜೆಪಿಗಳು ಕೂಡ ಒಂದು ರೀತಿ ಮೌನದ ವಾತಾವರಣವೂ ಕೂಡ ಇತ್ತು ಬಸವಣ್ಣವರ ವಿಚಾರ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ರಿಯಾಕ್ಷನ್ ಮಾಡ್ತಾ ಇರಲಿಲ್ಲ ಅದನ್ನು ಮುಖ್ಯವಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿರತಕ್ಕಂತ ಶಾಸಕರು ಇರಬಹುದು ನಾಯಕರು ಇರಬಹುದು ಯಾರೂ ಕೂಡ ರಿಯಾಕ್ಷನ್ ಮಾಡಿರಲಿಲ್ಲ ಎಲ್ಲರೂ ಕೂಡ ಜಾನ ಮೌನವನ್ನು ವಹಿಸಿದ್ರು ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಎಲ್ಲವನ್ನೂ ಕೂಡ ಒಂದು ಕ್ಲಾರಿಟಿ ತೆಗೆದುಕೊಳ್ಳತಕ್ಕಂತ ಅದನ್ನು ಕ್ಲಿಯರ್ ಮಾಡುವಂತ ಕೆಲಸ ಮಾಡಿದ್ರು ಅಂದ್ರೂ ಕೂಡ ತಪ್ಪಾಗಲ್ದು ಒಂದು ರೀತಿ ಒಟ್ಟಲ್ಲಿ ಮುಖ್ಯಮಂತ್ರಿಗಳ ನಡೆ ಒಂದು ರೀತಿ ಜಾಣ ನಡೆ ಅಂದ್ರೂ ಕೂಡ ತಪ್ಪಾಗಲಾರದು ಪ್ರತಿಮಾ ಎಸ್ ಆನಂದ್ ಆದ್ರೆ ಈಗ ಸಾಹಿತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉತ್ತರಗಳು ಬಂದಿಲ್ಲ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಇಲ್ಲಿ ಅದು ಮಹತ್ವವನ್ನ ಕೊಟ್ಟಿದ್ದು ಸ್ವಾಮೀಜಿಗಳ ಹೇಳಿಕೆ ಆ ಬಸವಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ ಅನೇಕ ಬಾರಿ ರಾಜ್ಯದಲ್ಲಿ ಪಠ್ಯ ಪರಿಷ್ಕರಣೆಯಾಗಿದೆ ಆಗಲೂ ಕೂಡ ವಿರೋಧ ವ್ಯಕ್ತವಾಗಿದೆ ಅಂತ ಬಿಸಿ ನಾಗೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.